ಸತೀಶ್ ಶೆಟ್ಟಿ ಅವರು ಈ ಹಿಂದಿನ ಮೂರು ಚುನಾವಣೆಗಳಲ್ಲಿ ಕೂಡ ದರ್ಶನ್ ಅವರಲ್ಲಿ ಬಂದು ಪ್ರಚಾರ ಮಾಡಿದ ಬಗ್ಗೆ ಬಂದಿದ್ರು. ಬಟ್ ಈ ಬಾರಿ ಹೆಚ್ಚು ಓಡಾಟ ಇದೆ ಅಲ್ಲಿ. ಮಾಡ್ಲಿ ಬಿಡಿ ಸರ್, ಏನು ತೊಂದರೆ? ಈಗ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ನಾನು ಯಾರು ತಡೆಯೋಕೆ? ಸೊ ಜನ ಡಿಸೈಡ್ ಮಾಡ್ತಾರೆ. ಇವಾಗ ಎಂಡ್ ಆಫ್ ದಿ ಡೇ ಯಾರು ಪ್ರಚಾರಕ್ಕೆ ಬರ್ತಾರೆ ಅವ್ರು ಓಟ್ ಹಾಕಕ್ಕೆ ಸಾಧ್ಯ ಇದೆಯಾ? ಸ್ಥಳೀಕರ ಇಲ್ಲ ಅಂದಮೇಲೆ ನಾನು ಯಾಕೆ ಹೊರಗಡೆಯಿಂದ ಕರ್ಕೊಂಬಂದು ನನ್ನ ಹೇಳ್ಕೋಬೇಕು? ಇವಾಗ ಉಮಾಪತಿ ಯಾರು ಅಂತ ಜನ ಸ್ಟಾರ್ ಸರ್, ಉಮಾಪತಿ ಗೌಡ ಸ್ಟಾರ್ ಅಲ್ಲ ಜನಗಳೇ. ನೋಡಿ, ನನ್ನ ಪ್ರಕಾರ ನನ್ನ ಪಾರ್ಟಿ ಹಾಗೂ ವೋಟರ್ಸ್ ಲೀಡರ್ಸ್ ಇವರೇ ನನಗೆ ಸ್ಟಾರ್ಸ್. ನನ್ನ ಸಿದ್ಧಾಂತ ಇದು. ಸತೀಶ್ ಶೆಟ್ಟಿ ಅವರು ಈ ಹಿಂದಿನ ಮೂರು ಚುನಾವಣೆಗಳಲ್ಲಿ ಕೂಡ ದರ್ಶನ್ ಅವರಲ್ಲಿ ಬಂದು ಪ್ರಚಾರ ಮಾಡಿದ ಬಗ್ಗೆ ಬಂದಿದ್ರು. ಬಟ್ ಈ ಬಾರಿ ಹೆಚ್ಚು ಓಡಾಟ ಇದೆ ಅಲ್ಲಿ. ಮಾಡ್ಲಿ ಬಿಡಿ ಸರ್, ಏನ್ ತೊಂದ್ರೆ? ಈಗ ಬೊಮ್ಮನಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಯಾರು ಬೇಕಾದ್ರೂ ಬರ್ಬೋದು, ನಾನು ಯಾರು ತಡೆಯೋಕೆ? ಸೊ ಜನ ಡಿಸೈಡ್ ಮಾಡ್ತಾರೆ. ಇವಾಗ ಎಂಡ್ ಆಫ್ ದಿ ಡೇ ಯಾರು ಪ್ರಚಾರಕ್ಕೆ ಬರ್ತಾರೆ ಅವ್ರು ಓಟ್ ಹಾಕಕ್ಕೆ ಸಾಧ್ಯ ಇದೆಯಾ? ಸ್ಥಳೀಕರ ಇಲ್ಲ ಅಂದಮೇಲೆ ನಾನು ಯಾಕೆ ಹೊರಗಡೆಯಿಂದ ಕರ್ಕೊಂಬಂದು ನನ್ನ ಹೇಳ್ಕೋಬೇಕು? ಇವಾಗ ಉಮಾಪತಿ ಯಾರು ಅಂತ ಜನ ಗೌಡ್ರ ಸ್ಟಾರ್ ಸರ್, ಉಮಾಪತಿ ಗೌಡ ಸ್ಟಾರ್ ಅಲ್ಲ ಜನಗಳೇ. ನೋಡಿ, ನನ್ನ ಪ್ರಕಾರ ನನ್ನ ಪಾರ್ಟಿ ಹಾಗೂ ವೋಟರ್ಸ್ ಲೀಡರ್ಸ್ ಇವರೇ ನನಗೆ ಸ್ಟಾರ್ಸ್. ನನ್ನ ಸಿದ್ಧಾಂತ ಇದು.